ಮಧುಮೇಹಿಗಳಿಗೆ ಪ್ರತಿಯೊಂದು ಋತುಮಾನವು ಸವಾಲಿನ ಸಮಯವಾಗಿರುತ್ತೆ. ನಾವು ತಿನ್ನುವ ಆಹಾರ, ಉತ್ತಮ ಜೀವನ ಶೈಲಿ, ಕೊಂಚ ಮಟ್ಟಿಗಿನ ದೈಹಿಕ ಚಟುವಟಿಕೆಗಳಿಂದಾಗಿ ಡಯಾಬಿಟಿಸ್ ರೋಗವನ್ನು ನಿಯಂತ್ರಿಸಬಹುದು. ಹೀಗಾಗಿ ಬೇಸಿಗೆಯಲ್ಲಿ ಮಧುಮೇಹ ನಿಯಂತ್ರಿಸಲು ಈ ಸಲಹೆಗಳನ್ನು ಪಾಲಿಸಿ. ಬೇಸಿಗೆಯಲ್ಲಿ ಡಯಾಬಿಟಿಸ್ ನಿಯಂತ್ರಿಸಲು ಹೀಗೆ ಮಾಡಿ. ಪ್ರತಿ ಋತುವಿನಲ್ಲಿ ಮಧುಮೇಹಿಗಳಿಗೆ ವಿಶಿಷ್ಟವಾದ ಸವಾಲುಗಳು ಎದುರಾಗ್ತವೆ. ಮಧುಮೇಹಿಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಮಧುಮೇಹ ಹೊಂದಿರುವ ಜನರು ಬೇಸಿಗೆಗೆ ಹೆಚ್ಚು ಸಂವೇದನಾಶೀಲರಾಗಿರುವುದರಿಂದ ದೇಹದಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳಲು ಹೊಸ ಮಾರ್ಗಗಳನ್ನು ಹುಡುಕಬೇಕಾಗುತ್ತೆ. ಬಿಸಿ ವಾತಾವರಣವು ಶಾಖದ ಬಳಲಿಕೆಯ ಅಪಾಯವನ್ನು ಹೆಚ್ಚಿಸುತ್ತೆ. ಇದರಿಂದ ಮಧುಮೇಹಿಗಳಿಗೆ ಸಾಮಾನ್ಯ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಕಷ್ಟವಾಗುತ್ತೆ. ದೇಹವು ಬೇಸಿಗೆಯಲ್ಲಿ ಇನ್ಸುಲಿನ್ ಅನ್ನು ವಿಭಿನ್ನವಾಗಿ ಬಳಸುತ್ತೆ. ಹಾಗೆಯೇ ಟೈಪ್ 1 ಡಯಾಬಿಟಿಸ್ ರೋಗಿಗಳು ಸರಿಯಾದ ಇನ್ಸುಲಿನ್ ಪ್ರಮಾಣವನ್ನು ನಿರ್ಧರಿಸಲು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ. ಆದ್ದರಿಂದ ಬೇಸಿಗೆಯಲ್ಲಿ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಆರೋಗ್ಯಕರ ಅಭ್ಯಾಸಗಳನ್ನು ಅನುಸರಿಸುವುದು ಅತ್ಯಗತ್ಯ. ಮಧುಮೇಹವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಬೇಸಿಗೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾದ 5 ಪರಿಣಾಮಕಾರಿ ಮಾರ್ಗಗಳು ಇಲ್ಲಿವೆ. ದೈಹಿಕವಾಗಿ ಆಕ್ಟಿವ್ ಆಗಿರಿ. ದೈಹಿಕವಾಗಿ ಆಕ್ಟಿವ್ ಆಗಿರೋದು ಮತ್ತು ಶಾಖವನ್ನು ತಪ್ಪಿಸೋದು ಬೇಸಿಗೆಯಲ್ಲಿ ಮಧುಮೇಹವನ್ನು ನಿರ್ವಹಿಸಲು ಮುಖ್ಯ ಮಾನದಂಡವಾಗಿದೆ. ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಉತ್ತಮವಾಗಿ ನಿರ್ವಹಿಸಲು ನೀವು ತಿನ್ನುವ ನಂತರ ಬೆಳಗ್ಗೆ ಮತ್ತು ಸಂಜೆ 30 ನಿಮಿಷಗಳ ವಾಕಿಂಗ್ ಪ್ರಯತ್ನಿಸಬಹುದು. ಹೆಚ್ಚಿನ ಫೈಬರ್ ಭರಿತ ಆಹಾರವನ್ನು ಸೇವಿಸಿ. ಹೆಚ್ಚಿನ ಫೈಬರ್ ಅಂಶ ಇರುವ ಆಹಾರವು ಮಧುಮೇಹ ಹೊಂದಿರುವ ಜನರಿಗೆ ಗಮನಾರ್ಹ ಪ್ರಯೋಜನಗಳನ್ನು ಹೊಂದಿದೆ. ಫೈಬರ್ ಅಂಶ ಅಧಿಕವಾಗಿರುವ ಆಹಾರಗಳು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆಯ ಅಂಶದ ಹೆಚ್ಚಳವನ್ನು ತಡೆಯಲು ಸಹಾಯ ಮಾಡುತ್ತೆ. ಫೈಬರ್ ಸಮೃದ್ಧವಾದ ಧಾನ್ಯಗಳಾದ ಓಟ್ಸ್, ಬ್ರೌನ್ ರೈಸ್, ಧಾನ್ಯದ ಬ್ರೆಡ್ ಮತ್ತು ಧಾನ್ಯಗಳು, ಹಣ್ಣುಗಳು, ನಟ್ಸ್ ಇವುಗಳಲ್ಲಿ ಸೇರಿವೆ. ಹೈಡ್ರೇಟೆಡ್ ಆಗಿರಿ. ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ದೇಹದಿಂದ ಹೆಚ್ಚುವರಿ ಸಕ್ಕರೆಯನ್ನು ತೊಡೆದುಹಾಕಲು ನಿಮ್ಮ ಮೂತ್ರಪಿಂಡಗಳನ್ನು ಓವರ್ ಡ್ರೈವ್ಗೆ ಹೋಗಲು ಒತ್ತಾಯಿಸುತ್ತೆ. ಆದ್ದರಿಂದ ಬಾಯಾರಿಕೆ ಇಲ್ಲದಿರುವಾಗಲೂ ನಿಯಮಿತವಾಗಿ ದ್ರವ ಸೇವಿಸುವುದು ಮುಖ್ಯ. ಅಧಿಕವಾಗಿ ನೀರು ಕುಡಿಯಿರಿ. ಕಾಫಿ ಮತ್ತು ಇತರ ಕೆಫಿನ್ ಹೊಂದಿರುವ ಪಾನೀಯಗಳನ್ನು ಸೇವಿಸುವ ಬದಲಿಗೆ ನೀವು ನಿಂಬೆ ಜ್ಯೂಸ್ ಅಥವಾ ಎಳನೀರನ್ನು ಸೇವಿಸಬಹುದು. ಇದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಸನ್ಬರ್ನ್ ನಿಯಂತ್ರಿಸಿ. ಮನೆಯಲ್ಲಿ ಕೂಡ ಬರಿಗಾಲಿನಲ್ಲಿ ನಡೆಯಬೇಡಿ. ಸನ್ಸ್ಕ್ರೀನ್ ಬಳಸಿ. ಅತಿಯಾಗಿ ಬೆವರುವುದನ್ನು ತಪ್ಪಿಸಲು ಹಗುರವಾದ ಸಡಿಲವಾದ ಬಟ್ಟೆಗಳನ್ನು ಆಯ್ಕೆ ಮಾಡಿ. ಬೇಸಿಗೆಯಲ್ಲಿ ಮಧುಮೇಹಿಗಳಲ್ಲಿ ಚರ್ಮದ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಮೊಡವೆಗಳು, ಗುಳ್ಳೆಗಳು ಸಂಪೂರ್ಣವಾಗಿ ಗುಣವಾಗಲು ಬಹಳ ಸಮಯ ಬೇಕಾಗುತ್ತೆ. ಸಿಹಿ ಜ್ಯೂಸ್ಗಳನ್ನು ಸೇವಿಸಬೇಡಿ. ಬೇಸಿಗೆಯಲ್ಲಿ ಜನರು ಹೆಚ್ಚು ತಾಜಾ ಜ್ಯೂಸ್ಗಳು, ಸ್ಮೂತಿಗಳು ಮತ್ತು ಇತರ ರಿಫ್ರೆಶ್ ಪಾನೀಯಗಳನ್ನು ಸೇವಿಸ್ತಾರೆ. ಮಧುಮೇಹದಿಂದ ಬಳಲುತ್ತಿರುವ ಜನರಿಗೆ ಸಕ್ಕರೆಯ ಅಧಿಕವಾಗಿರುವ ಜ್ಯೂಸ್ ಗ್ಲೂಕೋಸ್ ಮಟ್ಟವನ್ನು ತ್ವರಿತವಾಗಿ ಹೆಚ್ಚಿಸಬಹುದು. ಬೇಸಿಗೆಯಲ್ಲಿ ನೀವು ಜ್ಯೂಸ್ ಕುಡಿಯಲು ಬಯಸಿದರೆ ಅದನ್ನು ಸಕ್ಕರೆ ಮುಕ್ತ ಅಥವಾ ತಾಜಾ ಹಣ್ಣುಗಳೊಂದಿಗೆ ಮನೆಯಲ್ಲಿಯೇ ಇರುವಂತೆ ನೋಡಿಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.